ನಮ್ಮ ಜೊತೆ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಕೂಡ ಇದ್ದಾರೆ. ಅವ್ರ ಜೊತೆ ಮಾತನಾಡೋದಕ್ಕೆ ಮೈಸೂರಿಂದ ಸೌಮ್ಯ ಅಂತ ಕರೆ ಮಾಡಿದ್ದಾರೆ, ಮಾತನಾಡೋಣ. ಸೌಮ್ಯ ಅವರೇ, ಉಪೇಂದ್ರ ಅವರಿದ್ದಾರೆ, ಏನ್ ಮಾತಾಡಬೇಕು ಕೇಳಿ, ಚಿಕ್ಕದಾಗಿ ಕ್ವಶನ್ ಕೇಳಿ. ಓಕೆ ಮೇಡಮ್, ಹಲೋ, ಮಾತಾಡಿ. ಹೇಳಿಮ್ಮ. ಸರ್ ನಮಸ್ತೆ. ಹಲೋ. ನಮಸ್ತೆ ನಮಸ್ತೆ, ಹೇಳಿ ಸೌಮ್ಯ ಅವರು. ಸರ್ ಈಗ ನಂದೊಂದು ಸೊಲ್ಯೂಷನ್ ಏನು ಅಂದ್ರೆ, ಈಗ ಏರಿಯಾದಲ್ಲೇ ಇರ್ತಾರೆ ಅಲ್ವಾ, ಏರಿಯಾದಲ್ಲಿ ಅಕ್ಕಪಕ್ಕದಲ್ಲೇ ಇದ್ರು, ಈಗ ಬಂದಿದೆ ಅವ್ರಿಗೆ ವೈರಸ್ ಅಟ್ಯಾಕ್ ಆಗಿದೆ ಅಂದ್ಬಿಟ್ಟು ಅವ್ರಿಗೂ ಗೊತ್ತಾಗಿರಲ್ಲ, ಸಡನ್ ಆಗಿ ಅವ್ರಿಗೂ ಗೊತ್ತಾಗಲ್ಲ. ಅದ್ರಿಂದ ಈಗ ಈಗಿನ ಇರೋ ಪರಿಸ್ಥಿತಿಲಿ ಏರಿಯಾವೇಸ್ ಡಾಕ್ಟರ್ನ ಬಿಟ್ಬಿಟ್ಟು ಏರಿಯಾವೇಸ್ ಮನ್ ಮನೆಯಲ್ಲೂ ಚೆಕ್ ಮಾಡ್ಕೊಂಡು ಹೋದ್ರೆ ಅದು ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಆಗುತ್ತಲ್ವಾ ಸರ್? ಖಂಡಿತ ಅಮ್ಮ, ಖಂಡಿತ ನೋಡಿ, ನೀವು ಒಳ್ಳೆ ಐಡಿಯಾ ಅದು. ಏನು ಪಬ್ಲಿಕ್ ಟಿವಿ ಅವರು ಕೇಳಿಸ್ಕೊಂತಾ ಇದಾರೆ, ಇದನ್ನು ದಯವಿಟ್ಟು ನೀವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಿನಿಸ್ಟ್ರಿಗಳಿಗೆ ಇದನ್ನು ಹೇಳಬೇಕು. ಖಂಡಿತ ಈ ಒಂದು ಕೆಲಸನೂ ಆಗ್ತಾ ಇದೆ ಅನ್ಸುತ್ತೆ, ಏನು ಮನೆ ಮನೆಗಳಿಗೂ ಚೆಕ್ ಮಾಡ್ತಾ ಇದಾರೆ ಅಂತಾನು ಅನ್ಸುತ್ತೆ. ಎಸ್, ಯಾರೆಲ್ಲ ಹೋಮ್ ಕ್ವಾರಂಟೈನ್ ಆಗಿದ್ದಾರೆ ಅವ್ರಿಗೆ ಬಿಬಿಎಂಪಿ ಅವರು, ಒಬ್ರು ಪೊಲೀಸ್ ಅಧಿಕಾರಿ, ಜೊತೆಗೆ ಒಬ್ರು ಆರೋಗ್ಯ ಅಧಿಕಾರಿ ಮನೆ ಮನೆಗೆ ಹೋಗಿ ಚೆಕ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ಆ ಕೆಲಸ ಸ್ಟಾರ್ಟ್ ಆಗಿದೆ. ಓಕೆ ಸೌಮ್ಯ ಅವರೇ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ನೀವು ಜನಗಳಲ್ಲಿ ಎಷ್ಟೆಷ್ಟು, ಹೌದು, ಜನಗಳಲ್ಲಿ ಎಷ್ಟೆಷ್ಟು ಒಳ್ಳೊಳ್ಳೆ ಐಡಿಯಾಗಳಿದೆ ನೋಡಿದ್ರ. ಡೆಫಿನೆಟ್ಲಿ, ಅದಕ್ಕೆ ಸರ್ ನಾವು ಪಬ್ಲಿಕ್ ಕಾಲ್ಸ್ ತಗೊಂಡಿರೋದು, ಅದು ನೀವಿದ್ದೀರಾ ಅಂತಂದ್ರೆ. ಹೌದೌದು ನೋಡಿ, ಅದಕ್ಕೋಸ್ಕರ ಕೇಳಿ, ಒಂದ್ ನಿಮಿಷ, ಒಂದೇ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ನಮ್ಮ ಮನೆದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ, ಪ್ಲೀಸ್. ಏನೋ ಈ ಲಾಕ್ಡೌನ್ ಒಂಥರ ಏನೋ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ತರ ನಮಗೆ. ಏನೋ ನಮಗೂ ಕೂಡ ಮಕ್ಕಳೇನು ಏನೋ ಯಾವ ರೀತಿ ಅವರು ಇನ್ವಾಲ್ವ್ ಆಗ್ತಾರೆ ಇಂಥ ಸಂದರ್ಭದಲ್ಲಿ ಅಂತ ನಮಗೂ ಕೂಡ ನೋಡಕ್ಕೊಂತಿದ್ದು. ಇಷ್ಟು ದಿನ ನಾವೇನ್ ಮಾಡ್ತಾ ಇದ್ವಿ, ನಿಮಗ್ ಗೊತ್ತು, ಮನೆ ಕೆಲಸದವ್ರು ಬರೋರು, ಅವ್ರು ಕೆಲಸ ಮಾಡ್ಕೊಂಡು ಹೋಗೋರು, ಒಂಥರ ಬೇರೆ ತರದ ಸಿಸ್ಟಮ್ ಇತ್ತು. ಈಗ ನಾವ್ ಈ ಕ್ವಾರಂಟೈನ್ ಇರೋದ್ರಿಂದ ಕೆಲಸದವ್ರಿಗೂ ಕೂಡ ಇಲ್ಲ ಬರೋದ್ ಬೇಡ, ಅವ್ರಿಗೂ ಕೂಡ ಕಷ್ಟ ಆಗುತ್ತೆ ಬರೋದು. ಸೊ ಇವಾಗ ಯಾರಿಲ್ಲ, ಎಲ್ಲ ನಮ್ಗೆ ಸೆಲ್ಫ್ ಡಿಪೆಂಡೆಂಟ್ ಆಯ್ತು ಒಂದ್ ರೀತಿ, ಒಂದ್ ಒಳ್ಳೇದು. ಯಾಕಂದ್ರೆ ಈಗ ನಮ್ಮ ಮನೇಲಿ ನಾವೇ ಪಾತ್ರೆ ತೊಳ್ಕೊಬೇಕು, ನಾವೇ ಬಟ್ಟೆ ಹೊಕ್ಕೊಬೇಕು, ನಾವೇ ಮನೆ ಕ್ಲೀನ್ ಮಾಡ್ಕೊಬೇಕು, ಏನ್ ಹೇಳಿ, ಎಲ್ಲ ಬೇರೆ ಕೆಲಸ ಜೊತೆ ಇದನ್ನು ಮಾಡ್ಬೇಕು. ಇವಾಗ ಇಲ್ಲಿ ಮಕ್ಕಳುಗಳು ಹೆಂಗ್ ಇನ್ವಾಲ್ವ್ ಆದ್ರು ಅಂದ್ರೆ, ನಮ್ಗೆ ಆಶ್ಚರ್ಯ ಆಗೋಯ್ತು ಕೇಳಿ. ಮಕ್ಕಳುಗಳು ಏನು ನಮ್ಮ ಐಶ್ವರ್ಯ ಚಿನ್ನಿ ಪಾತ್ರನೂ ತೊಳಿತಾಳೆ, ಬಟ್ಟೆ ತಗೊಂಡು ಒಗೆಯಕ್ ಹಾಕ್ತಾಳೆ, ಎಲ್ಲ ಕಸ ಗುಡಿಸ್ತಾಳೆ, ಆಯುಷ್ ಬಂದೆಲ್ಲ ತರಕಾರಿ ಹಚ್ಕೊಡ್ತಾನೆ. ಏನೋ ಇದು ಏನಂದ್ರೆ, ನಾವು ನೋಡಿ ಪ್ರಜೆಗಳನ್ನ ಮಕ್ಳಿಗೆ ಹೋಲಿಸ್ಕೊಳ್ಳಿ. ಆಯ್ತು ಸರ್, ನಾವು ಬಿಡ್ತಾನೆ ಇರ್ಲಿಲ್ಲ ನಾವು ಇದುವರೆಗೂ, ಅಲ್ಲ ಹೇಳ್ತೀನಿ ಕೇಳಿ. ಯಾವಾಗ ಈ ಪ್ರಜೆಗಳು ಅದೇ ತರ ಮಕ್ಕಳ ತರ, ನೀವು ಇನ್ವಾಲ್ವ್ ಮಾಡಿ ಅವರೆಲ್ಲ ಅದ್ಭುತವಾದಂತ ಐಡಿಯಾಗಳಿರ್ತವೆ. ಅವ್ರನ್ನ ಇನ್ವಾಲ್ವ್ ಮಾಡಿಸಿದ್ರೆ ಅವ್ರು ಅದ್ಭುತವಾದಂತ ಐಡಿಯಾನು ಕೊಡ್ತಾರೆ, ಅವರು ಡಿಸಿಪ್ಲಿನ್ಡ್ ಆಗ್ತಾರೆ, ಅವರು ಇಂತ ಒಂದು ಸಂದರ್ಭದಲ್ಲಿ ಇನ್ವಾಲ್ವ್ ಆಗ್ತಾರೆ. ಅದನ್ನೇ ನಾನು ಪ್ರಜಾಕೀಯದಲ್ಲಿ ಹೇಳ್ತಾ ಇರೋದು. ರಾಜಕೀಯದಲ್ಲಿ ರಾಜ ನಾನು ಹೇಳ್ತೀನಿ, ನೀನು ಕೇಳು ಅಂತ ಹೇಳ್ತಾನೆ, ಹೊರಗೆ ಬಂದ್ರೆ ಲಾಟಿ ತಗೊಂಡು ಹೊಡಿತೀನಿ ಅಂತಾನೆ. ಅದೇ ಪ್ರಜಾಕೀಯದಲ್ಲಿ ಅವ್ರನ್ನ ಇನ್ವಾಲ್ವ್ ಮಾಡಿ ಅವ್ರದ್ದು ಸಜೆಷನ್ ತಗೊಳ್ಳಿ. ಮೈಕ್ರೋ ಲೆವೆಲ್ ಅಲ್ಲಿ ಇದು ಬಹಳ ಅದ್ಭುತವಾಗಿರುತ್ತೆ, ಜನಾನು ಇನ್ವಾಲ್ವ್ ಆದ್ರೆ ತುಂಬಾ ಅದ್ಭುತವಾದ ಸಮಾಜ ನಿರ್ಮಾಣ ಆಗುತ್ತೆ. ಇವಾಗ ಉಪೇಂದ್ರ ಅವರು ಏನೇನ್ ಕೆಲಸ ಮಾಡ್ತಿದ್ದಾರೆ ಮನೆಯಲ್ಲಿ ಹೋಮ್ ಕ್ವಾರಂಟೈನ್ ಆಗಿ? ಎಲ್ಲ ಕೆಲಸ ಮಾಡ್ತೀನಿ ನಾನು. ನಾನು ಮೊದಲೇ ಮುಂಚೆಯಿಂದ ನನಗೆ ಅಭ್ಯಾಸ ಇದೆ, ಈಗಲೂ ಮಾಡ್ತೀನಿ, ನನಗೇನು ತೊಂದರೆ ಇಲ್ಲ. ಅಲ್ಲ ಸರ್, ಏನೇನಂತ ಹೇಳಿದ್ರೆ, ನಿಮ್ಗೆ ಸುಮಾರು ಜನ ರೋಲ್ ಮಾಡೆಲ್ ಅನ್ಕೊಂಡಿದ್ದಾರೆ, ಸಾಕಷ್ಟು ಜನ ಫ್ಯಾನ್ಸ್ ಕೂಡ ಇದ್ದಾರೆ, ಅವರು ಫಾಲೋ ಮಾಡ್ಲಿ ಒಂದ್ ಸ್ವಲ್ಪ ಅಂತ. ಏನ್ ನೋಡಿ ನೋಡಿ, ಪಾತ್ರೆ ತೊಳಿತೀನಿ, ಓಕೆನಾ, ಕಸ ಗುಡಿಸ್ತೀನಿ, ಬಟ್ಟೆ ಒಗಿತೀನಿ, ಅಡಿಗೆ ಮಾಡೋದ್ರಲ್ಲಿ ತರಕಾರಿ ಹೆಚ್ಚಿಕೊಡ್ತೀನಿ, ಅಡಿಗೆ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತೀನಿ. ಸೊ ಈ ತರ ಪ್ರತಿಯೊಂದು ಕೆಲಸನೂ ಕೂಡ. ಓಕೆ ಓಕೆ. ಒಬ್ರು ಕಾಲರ್ ಇದ್ದಾರೆ ಅರಸೀಕೆರೆಯಿಂದ, ಅರುಣ್ ಅಂತ ಕರೆ ಮಾಡಿದ್ದಾರೆ, ಮಾತನಾಡ್ಸೋಣ. ನಮಸ್ಕಾರ ಅರುಣ್ ಅವರೇ. ನಮಸ್ಕಾರ ಮೇಡಮ್. ನಮಸ್ಕಾರ ಉಪೇಂದ್ರ ಸರ್. ಹಲೋ. ನಮಸ್ಕಾರ ನಮಸ್ಕಾರ, ಹೇಳಿ ಸರ್. ನಮಸ್ತೆ ಸರ್. ಸರ್ ನಿಮ್ಮ ಟಿವಿ ನೋಡಿದ್ರೆ ಸರ್, ಈಗ ತಾನೆ ನೀವು ಒಂದ್ ಸರ್ಕಾರಕ್ಕೆ ಒಂದ್ ಸಜೆಷನ್ ಕೊಟ್ಟಿದ್ದೀರಾ, KSRTC ಬಸ್ ಇರ್ಬೋದು ಈ ತರದೆಲ್ಲ ಯೂಸ್ ಮಾಡ್ಕೊಂಡು ಮನೆ ಹತ್ರನೇ ನೀವು ಹಣ್ಣು ತರಕಾರಿಗಳನ್ನ ಕಳ್ಸಿಕೊಟ್ರೆ ಈ ಗುಂಪು ಘರ್ಷಣೆ ಎಲ್ಲ ತಡಿಬಹುದು ಅಂತ ಹೇಳಿದ್ರಿ ಸರ್. ಹೌದು ಹಲೋ. ಹಾ ಸರ್, ಅದೇ ರೀತಿ ಸರ್ ಆಪೇ ಆಟೋಗಳು, ಅಷ್ಟೊಂದು ಆಟೋಗಳೆಲ್ಲ ಸುಮ್ನೆ ಮನೆ ಮುಂದೆನೆ ನಿಂತಿರ್ತವೆ. ಸೊ ಆತರ ಆಪೇ ಆಟೋಗಳು ಆತರ ಇತರ ಯೂಸ್ ಮಾಡ್ಕೊಂಡು ದಿನಸಿ ಆಗ್ಲಿ ತರಕಾರಿಗಳನ್ನ ಮನೆ ಹತ್ರನೇ ಕಳ್ಸಿಕೊಟ್ರೆ ಅಟ್ ಲೀಸ್ಟ್ ಸರ್ ಗುಂಪಾಗದು ಅದೆಲ್ಲ ತಡೆಗಟ್ಬಹುದು. ಹೌದೌದು, ಖಂಡಿತ ಇದು ಸರ್ಕಾರನು ಗಮನ ಹರಿಸ್ತಾ ಇದೆ, ಸರ್ಕಾರನು ಆ ಕಾರ್ಯಕ್ಕೆ ಏನೋ ಕೆಲವು ಇದು ಕ್ರಮ ತಗೊಂತಾ ಇದೆ ಅನ್ಕೊಂಡಿದ್ದೀನಿ, ಖಂಡಿತ ಮಾಡ್ತಾರೆ ಅನ್ಕೊಂಡಿದ್ದೀವಿ, ನೋಡೋಣ. ಓಕೆ ಅರುಣ್ ಅವರೇ, ಧನ್ಯವಾದ. ತಾಯಮ್ಮ ಅಂತ ಕೊಡಗಿಂದ ಕರೆ ಮಾಡಿದ್ದಾರೆ, ಮಾತನಾಡ್ಸೋಣ. ನಮಸ್ಕಾರ ತಾಯಮ್ಮ ಅವರೇ. ನಮಸ್ತೆ ಮೇಡಮ್. ಓಕೆ, ಉಪೇಂದ್ರ ಅವರಿದ್ದಾರೆ, ಮಾತನಾಡಿ. ಸರ್ ನಮಸ್ತೆ. ನಮಸ್ಕಾರ ತಾಯಮ್ಮ ಅವ್ರು, ಹೇಳಿ. ನನ್ ಮನೇಲಿ ಒಬ್ಬನೇ ಮಗ ದುಡಿಯೋದು, ಅವನು ಕೂಡ ಮನೇಲಿ ಕೂತಿದ್ದಾನೆ, ನಾನು ಪೇಷಂಟ್, ಬಾಡಿಗೆ ಕಟ್ಟಬೇಕು, ತುಂಬಾ ಕಷ್ಟ ಆಗ್ತಾ ಇದೆ ಸರ್.
ಇಲ್ಲಮ್ಮ, ಎಲ್ಲರಿಗೂ ಈ ತರ ಸಮಸ್ಯೆಗಳಿದೆ, ದೇವರಿದ್ದಾನೆ, ಎಲ್ಲ ಒಳ್ಳೇದಾಗತ್ತೆ. ನೀವೇನು ತಲೆ ಕೆಡಿಸ್ಕೊಂಬಿಡಿ, ಖಂಡಿತ ಒಳ್ಳೇದಾಗತ್ತೆ ನೋಡಿ, ಮುಂದೆ ಫ್ಯೂಚರ್ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಓಕೆ ತಾಯಮ್ಮ ಅವರೇ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಎಸ್ ಉಪೇಂದ್ರ ಸರ್, ಪ್ರಜಾಕೀಯದಿಂದ ತಾವೇನಾದ್ರೂ ಈ ಸಿಚುವೇಶನ್ ಅಲ್ಲಿ ಹೆಲ್ಪ್ ಮಾಡುವಂತ ಕಾರ್ಯ ಮಾಡ್ತಾ ಇದ್ದೀರಾ? ಇಲ್ಲ, ನಾವು ಪ್ರಜಾಕೀಯದಲ್ಲಿ ಹೇಳಿದೀವಿ, ಹೆಲ್ಪ್ ಅಂದ್ರೆ ಏನು, ಇವಾಗ ನಾವು ಹೊರಗೆ ಬರಕ್ಕಾಗಲ್ಲ, ಏನ್ ಹೆಲ್ಪ್ ಮಾಡಕ್ ಸಾಧ್ಯ ಅಂದ್ರೆ. ಹೆಲ್ಪ್ ಅಂದ್ರೆ ನಾನು ಹೇಳ್ತೀನಿ ಕೇಳಿ, ಈ ತರ ನನಗೆ ಅನ್ಸಿದ್ರೆ ನಾನು ಹೇಳ್ಬೋದು, ನನಗೆ ಅನ್ಸಿರೋ ವಿಷಯಗಳನ್ನ ನಾನು ಸರ್ಕಾರಕ್ಕೆ ಏನೋ ತಲುಪ್ಸಕ್ ಪ್ರಯತ್ನ ಪಡ್ತಾ ಇದ್ದೀನಿ. ಓಕೆ. ಈ ತರ ನಾನು ಮುಂಚೆಯಿಂದನೂ ಹೇಳ್ತಾ ಇದ್ದೀನಿ. ಆಕ್ಚುಲಿ ಏನಂದ್ರೆ, ಇದು ಸಮಾಜ ಸೇವೆ ಏನು ಮಾಡೋದು ನಮ್ಮ ಪರ್ಸ್ನಲ್, ಅದು ಪರ್ಸ್ನಲ್ ನಾನು ಏನೋ ಅನ್ಕೊಂಡಿದ್ದೀನಿ, ಅದನ್ನ ಖಂಡಿತ ಮಾಡ್ತೀನಿ, ಅದನ್ನ ಅದಕ್ಕೂ ಪ್ರಜಾಕೀಯಕ್ಕೆ ಸಂಬಂಧ ಇಲ್ಲ, ಅದು ನನ್ನ ಪರ್ಸ್ನಲ್ ಅದು. ಹೌದು. ಓಕೆ. ಅಜಯ್ ಅಂತ ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಅಜಯ್ ಅವರೇ. ನಮಸ್ತೆ ಮೇಡಮ್, ಅಜಯ್ ಕುಮಾರ್ ಶೆಟ್ಟಿ ಅಂತ, ಬೆಂಗಳೂರಿಂದ ಮಾತಾಡ್ತಾ. ಓಕೆ ಓಕೆ. ಉಪೇಂದ್ರ ಅವರಿದ್ದಾರೆ, ಮಾತನಾಡಿ. ಸರ್ ನಮಸ್ತೆ. ಹೇಳಿ ಹೇಳಿ ಅಜಯ್. ಸರ್ ಇವಾಗ 144 ಸೆಕ್ಷನ್ ಇದ್ ಮಾಡಿದ್ದಾರೆ. ಹಲೋ. ಹೌದು ಹೇಳಿ, ಮಾತಾಡಿ, ಕೇಳಿಸ್ತಾ. ಬಟ್ ಸೂಪರ್ ಮಾರ್ಕೆಟ್ ಓಪನ್ ಮಾಡಿದ್ದಾರೆ, ಸೊ ಅದರಿಂದ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಅಂತ ನನ್ಗೆ ಅನಿಸ್ತಾ ಇದೆ. ಸೊ ನಿಮ್ಮ ಇದು ಒಪಿನಿಯನ್ ಏನು ಸರ್ ಇದು? ಅದೇ, ಇಲ್ಲ ಇಲ್ಲ, ಅದೇ ಇಷ್ಟವರೆಗೂ ಡಿಸ್ಕಸ್ ಮಾಡ್ತಾ ಇದ್ವಿ ನಾವು, ಅದೇ ವಿಷಯನೂ ಏನೋ ಎಲ್ಲೂ ಗುಂಪು ಸೇರ್ದಿರೋ ತರ ಏನೋ ಒಂದು ಪ್ರಯತ್ನ ಪಡಬೇಕು ಅಂತ. ಖಂಡಿತ ಸರ್ಕಾರನೂ ಅದ್ರ ಬಗ್ಗೆ ಗಮನ ಹರಿಸ್ತಾ ಇದೆ ಅನ್ಕೊಂಡಿದ್ದೀನಿ. ಓಕೆ ಅಜಯ್ ಅವರೇ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಎಸ್ ಉಪೇಂದ್ರ ಅವರೇ, ಇವಾಗೇನ್ ಮಾತಾಡಿದಾರಲ್ಲ ಇವರು, ಸೂಪರ್ ಮಾರ್ಕೆಟ್ ಹೈಪರ್ ಮಾರ್ಕೆಟ್ ಗಳನ್ನ ಕ್ಲೋಸ್ ಮಾಡಬೇಕು, ನೂರಾರು ಜನ ಸೇರ್ತಾ ಇದ್ದಾರೆ ಅಂತ, ಆ ಕುರಿತಂತೆ ಡೇ ಒನ್ ಇಂದನೂ ಕೂಡ ನಾವು ಹೇಳ್ತಾ ಬರ್ತಾ ಇದ್ದೀವಿ. ಆಯಾ ಏರಿಯಾಗಳಲ್ಲಿ, ಆಯಾ ವಾರ್ಡ್ಗಳಲ್ಲಿ ತರಕಾರಿ ಇರುವಂತ ಫೆಸಿಲಿಟೀಸ್ ಅನ್ನ ಮಾಡಿ, ಅಲ್ಲಿ ಬಾಕ್ಸ್ ಗಳನ್ನ ಹಾಕಿ ಅದನ್ನ ಹಾಕಿದ್ದಾರೆ ಕೂಡ. ಬಟ್ ಅದನ್ನ ಜನ ಅಷ್ಟರ ಮಟ್ಟಿಗೆ ಫಾಲೋ ಮಾಡ್ತಾ ಇಲ್ಲ, ಜನರಲ್ಲಿ ಅಷ್ಟರ ಮಟ್ಟಿಗೆ ಅವೇರ್ನೆಸ್ ಇಲ್ಲ. ಬೇರೆ ಎಲ್ಲೂ ಕೂಡ ರೋಡ್ ಅಲ್ಲಿ ಜಾಸ್ತಿ ಜನ ಕಂಡು ಬರ್ತಾ ಇಲ್ಲ, ಬಟ್ ಈ ಮಾರ್ಕೆಟ್ ಏರಿಯಾಗಳಲ್ಲೂ ಮಾತ್ರ ಇದಾಗ್ತಾ ಇದೆ ಸಮಸ್ಯೆ. ಓಕೆಮ್ಮ, ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಮ ಮನೆಯಲ್ಲಿ ಮಕ್ಕಳು ಏನೋ ಜನಗಳನ್ನ ಮಕ್ಕಳು ಅನ್ಕೊಳ್ಳಿ, ಏನೋ ಒಂದು ಒಂದೇನೋ ಫಾಲೋ ಮಾಡ್ತಿಲ್ಲ, ನೀವು ಒಂದ್ಸತಿ ಎರಡು ಸತಿ ಒಂದು ಪನಿಷ್ಮೆಂಟ್ ಕೊಟ್ಟು ಹೇಳ್ತೀರಾ, ಬುದ್ಧಿ ಹೇಳ್ತೀರಾ, ಅದಾದ್ರ ಮೇಲೆ ಏನ್ ಮಾಡ್ಬೇಕು? ನೀವು ತಿಳಿದಂತವ್ರು, ದೊಡ್ಡವ್ರು, ಅಪ್ಪ ಅಮ್ಮ ಮಕ್ಳು ನಿಜವಾಗ್ಲೂ ಪ್ರೀತಿಸಿದ್ರೆ ಒಂದು ಆಲ್ಟರ್ನೇಟಿವ್ ಏನೋ ಒಂದು ಪರಿಹಾರ ಕಂಡಿಡ್ಕೊಬೇಕಲ್ವಾ ಅದಕ್ಕೆ. ನೀವು ಒಂದು ಕೈ ಚೆಲ್ಲಿ ಕೂತ್ಕೊಂಡ್ಬಿಡ್ತೀರಾ, ಹೋಗ್ಲಿ ಹೆಂಗಾರ ಹಾಳಾಗೋಗ್ಲಿ ಅಂತ, ಇಲ್ಲಾಂದ್ರೆ ಒಡೆದು ಒಡೆದು ಬುದ್ಧಿ ಹೇಳ್ಬಿಡ್ತೀನಿ ನಾನು ಅಂತ ಮಾಡಕ್ ಸಾಧ್ಯನಾ? ಇಲ್ಲ ಅಲ್ವಾ? ಎರಡೂ ಆಗಲ್ಲ. ಅದರಿಂದ ಒಂದು ಆಲ್ಟರ್ನೇಟಿವ್ ಏನೋ ಸರ್ಕಾರ ಒಂದು ಇದಕ್ಕೊಂದು ಬೇರೆ ಒಂದು ಕ್ರಮ ಕೈಗೊಳ್ಳಲೇಬೇಕು ಇದಕ್ಕೆ. ಓಕೆ ಓಕೆ. ಮತ್ತೊಬ್ರು ಮಂಗಳೂರಿಂದ ಗಣೇಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಗಣೇಶ್ ಅವರೇ. ನಮಸ್ಕಾರ ಸರ್, ಮೇಡಮ್ ಬಂದ ಸರ್ ಅವರಿಗೆ ನಮಸ್ಕಾರ. ಸರ್ ಹಲೋ ಸರ್. ನಮಸ್ಕಾರ ಹೇಳಿ. ಹಲೋ ಸರ್, ಈ ರೇಷನ್ ಸರ್ಕಾರದ ವತಿಯಿಂದ ಕೊಡ್ತಾ ಇದ್ದಾರಲ್ಲ ಸರ್, ಅದನ್ನೆಲ್ಲ ಮನೆ ಮನೆಗೆ ತಲುಪಿಸಿದ್ರೆ ಒಳ್ಳೇದಲ್ಲ. ಆಮೇಲೆ ಈ ನಾವೆಲ್ಲ ಈಗ ಮನೆಯಿಂದ ಹೊರಗೆ ಹೋಗ್ತಾ ಇಲ್ಲ ಅಂದ್ರೆ, ಈಗ ರಾತ್ರಿ ಹೊತ್ತಲ್ಲೆಲ್ಲ ಕೆಲವರು ಪಡ್ಡೆ ಹುಡುಗರೆಲ್ಲ ಸಂಚಾರ ಮಾಡ್ತಾರಲ್ಲ, ಅದನ್ನೆಲ್ಲ ಸ್ವಲ್ಪ ನಿಯಂತ್ರಣ ಮಾಡಿದ್ರೆ ಒಳ್ಳೇದಲ್ಲ ಸರ್. ನಿಮ್ಮೂರಲ್ಲಿ ಮಾಡ್ತಾ ಇದ್ದಾರೆ ಹಂಗೆ? ಇಲ್ಲ ಇಲ್ಲ, ಕೆಲವು ಕಡೆಯಲ್ಲಿ ಪೊಲೀಸರ ಸಿಟಿಯಲ್ಲಿ ಮಾತ್ರ ಇರ್ತಾರೆ, ಬೇರೆ ಕಡೆಯಲ್ಲಿ ಎಲ್ಲ ರಾತ್ರಿ ಹೊತ್ತಲ್ಲೆಲ್ಲ ತಿರುಗ್ತಾ ಇರ್ತಾರೆ. ಓ ಓಕೆ, ರಾತ್ರಿ ರೌಂಡ್ಸ್ ಆಗ್ತಿದ್ದಾರೆ ಅಂತ? ಇಲ್ಲ ಆಗ್ತಾ ಇಲ್ಲ ಸರ್, ನಾ ತುಂಬಾ ಸಲ ನೋಡಿದೆ. ಹೌದು ಹೌದು. ಓಕೆ ಉಪೇಂದ್ರ ಸರ್ ಏನ್ ಹೇಳ್ತೀರಾ, ರಾತ್ರಿ ಆಗ್ತಾ ಇದ್ದಂತೆ ಯುವಕರೆಲ್ಲ ರೌಂಡ್ಸ್ ಹೊಡಿತಾ ಇದಾರಂತೆ ಅವ್ರ ಊರಲ್ಲಿ. ಇಲ್ಲ ಖಂಡಿತ, ಏನಂದ್ರೆ ಅದೇ ಹೇಳಿದ್ದು ಏನಂದ್ರೆ, ಇಲ್ಲಿ ಏನೋ ಸಮಸ್ಯೆಗಳೇ ಇಲ್ದೇ ಇರೋವಂಥದ್ದು ಇದು ಮಾಡ್ಬಿಡ್ತೀವಿ ಅಂತಲ್ಲ, ಮಾಡೋಕ್ಕಾಗತ್ತೆ ಅಂತಲ್ಲ, ಸಣ್ಣ ಪುಟ್ಟ ಇರುತ್ತೆ, ಅದನ್ನು ಸರ್ಕಾರನೂ ಕೂಡ ಗಮನ ಹರಿಸ್ತಾ ಇದೆ, ಅಧಿಕಾರಿಗಳು ಸಂಬಂಧಪಟ್ಟಂಥ ಮಿನಿಸ್ಟರ್ಗಳು ಎಲ್ಲರೂ ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ. ಅವರು 24 hours ಪಾಪ ಓಡಾಡಿ ವರ್ಕ್ ಮಾಡ್ತಾ ಇದ್ದಾರೆ. ಖಂಡಿತ ಈ ಸಮಸ್ಯೆಗಳಿಗೆಲ್ಲ ಬೇಗ ಆದಷ್ಟು ಬೇಗ ಪರಿಹಾರ ಸಿಗುತ್ತೆ ಅಂದ್ಕೊಂಡಿದ್ದಾರೆ. ಯಾಕಂದರೆ ಇದು ನೆವರ್ ಇನ್ ದಿ ಹಿಸ್ಟ್ರಿ ಕೇಳದೇ ಇರೋವಂಥ ಒಂದು ಇದು ಯಾವತ್ತೂ ನಮ್ಮ ಜೀವನದಲ್ಲೇ ನೋಡಿರಲಿಲ್ಲ. ಈ ಲಾಕ್ಡೌನ್ ಮನೇಲೆ ಕೂತ್ಕೊಬೇಕು ಅನ್ನೋದು, ಅಂಥದ್ದೊಂದು ಪರಿಸ್ಥಿತಿ ಬಂದಾಗ ಎಲ್ಲರಿಗೂ ಸ್ವಲ್ಪ ಕಷ್ಟ ಆಗುತ್ತೆ ಇದು ಹ್ಯಾಂಡಲ್ ಮಾಡೋದು. ಸೊ ಸ್ವಲ್ಪ ಟೈಮು ತಗೊಳತ್ತೆ, ಜನನೂ ಸಹಕರಿಸಬೇಕು, ಅಟ್ ದಿ ಸೇಮ್ ಟೈಮ್ ಇವರು ಕೂಡ ಜಾಸ್ತಿ ವರ್ಕ್ ಮಾಡಬೇಕು. ಇದು ಒಂದೆಲ್ಲ ಒಂದ್ ಕಡೆ ಒಂದು ಪರಿಹಾರದ ಘಟ್ಟ ತಲುಪುತ್ತೆ ಅನ್ಕೊಂಡಿದ್ದೀನಿ, ನೋಡೋಣ. ಓಕೆ ಗಣೇಶ್ ಅವರೇ, ಧನ್ಯವಾದ.